계약 서류 왜 맞다는 겁니까? 네, 맞다는 거. ಎಲ್ಲರಿಗೂ ಇವತ್ತು ನಮ್ಮ ಕರ್ನಾಟಕ ಟಿಪ್ಪು ಸುಬ್ರಹ್ಮಣ್ಯ ಕಚೇರಿಯಲ್ಲಿ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದವರು ಬಂದಿದ್ದೀರಿ. ಇವತ್ತು ನಾವು ಆಹ್ವಾನ ಮೇಲೆ ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲರಿಗೂ ಧನ್ಯವಾದಗಳು. ಏನಕ್ಕೆ ಇವತ್ತು ನೀವೆಲ್ಲ ಇವತ್ತು ಮಾಧ್ಯಮದವರಿಗೆ ತರಿಸಿದ್ದೀವಿ? ನಿಮ್ಮ ಮೂಲಕ ಒಬ್ಬರ ಮಾಜಿ ಸಂಸದರಿಗೆ ನಾವು ಹೇಳೋಕೆ ಇಷ್ಟಪಡ್ತೇನೆ. ನಿನ್ನೆ ಏನು ಬಿ ಜೆ ಪಿ ಕಚೇರಿಯಲ್ಲಿ ಏನು ಮಾಧ್ಯಮ ಮೂಲಕ ಏನು ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದೀರಿ, ಬಹಳ ನೋವಾಗುತ್ತೆ. ಫಿಲಿಸ್ತೀನ್ ಪರ್ಕ ಏನೋ ನಿನ್ನೆ ಜಸ್ಟ್ ಮಿಲಾದುನ್ ನಬಿ ಮೆರವಣಿಗೆ ಇತ್ತು. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು, ದೊಡ್ಡವರು, ಚಿಕ್ಕವರು, ಮಹಿಳೆಯವರು, ಹಿಂದೂ ಮುಸಲ್ಮಾನ್ ಅಂತ ಭೇದ ಭಾವ ಇಲ್ಲದೆ ಜನ ಸಾಗರನೇ ಬಂದಿತ್ತು. ಅದರಲ್ಲಿ ಏನು ಸಂಸದರು ಏನು ಹೇಳ್ತಾರೆ, ಫಿಲಿಸ್ತೀನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ಖಂಡನ ಅಂತ ಹೇಳ್ತಾರೆ. ಫಿಲಿಸ್ತೀನ್ ಝಂಡಾಗಳಾಗಲಿ, ಫಿಲಿಸ್ತೀನ್ ಜಯಕರ ಆಗಲಿ, ಯಾರೂ ಒಬ್ಬ ಹಾಕಿಲ್ಲ. ಆ ಮೆರವಣಿಗೆಯಲ್ಲಿ ಜಿಲ್ಲೆ ವರಿಷ್ಠ ಅಧಿಕಾರಿಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ, ಪೊಲೀಸರು ಜೊತೆಯಲ್ಲಿದ್ದಾರೆ. ಒಂದು ಜಿಂದಾಬಾದ್ ಅಂತ ಕೂಗಿದ್ದು ಒಂದು ಪ್ರಶ್ನೆ ಎಲ್ಲಿ ಇಲ್ಲ. ಯಾವ ಮಾಧ್ಯಮದಲ್ಲಿ ಬಂದಿದ್ರೆ ತಾವೇ ಬಿಡುಗಡೆ ಮಾಡಬೇಕು. ಅದಕ್ಕೆ ಇನ್ನ ಒಂದು ಜೆಂಡಾ ಮೇಲೆ, ದೊಡ್ಡ ಜೆಂಡದ ಮೇಲೆ ಒಂದು ಫ್ಲಾಗ್ ಅಲ್ಲಿ ಫಿಲಿಸ್ತೀನ್ ಫ್ರೀ ಅಂತ ಒಂದು ಪದ ಇತ್ತು. ಅದಕ್ಕೆ ಎಸ್ ಪಿ ಸಾಹೇಬರು ಪ್ಯಾಲೆಸ್ತೀನ್ ಪ್ಯಾಲೆಸ್ತೀನ್ ಫ್ರೀ ಅಂತ ಹೇಳ್ಬಿಟ್ಟು ಏನು ಪದ ಇತ್ತು ಪದ ಇತ್ತು. ಆ ಪದಕ್ಕೆ ಎಸ್ ಪಿ ಸಾಹೇಬರು ನಮ್ಗೆ ಸಹ ಕರೆದ್ಬಿಟ್ಟು ಆಸಿಪಿ ಈ ಥರ ಇದೆ ನೋಡಿದ ತಕ್ಷಣ ಅದಕ್ಕೆ ನೀವು ಪಾಯಿಂಟ್ ಹೊಡಿದೀನಿ ಅಂತ ನನಗೆ ಹೇಳಿದ್ರು. ಎಸ್ ಪಿ ಸಮಗ್ರದಲ್ಲೇ ನಾನು ಪಾಯಿಂಟ್ ಹೊಡೆದು ಅದಕ್ಕೆ ಮತ್ತೆ ಅಲ್ಲಿಂದ ಕಳಿಸ್ಕೊಟ್ಟು ಫಿಲಿಸ್ತೀನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ಯಾರು ಘೋಷಣೆ ಕೂಗಿಲ್ಲ. ಫ್ರೀ ಫಿಲಿಸ್ತೀನ್ ಅಂತ ಬಿಟ್ಟು ಏನು ಹಾಕಿದ್ದಾರೆ ಅದೇನು ತಪ್ಪೇನಿಲ್ಲ. ಅದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಫಿಲಿಸ್ತೀನ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಇಂದಿರಾ ಗಾಂಧಿಯವರು ಸಹ ಅವರು ಹೇಳಿದ್ದಾರೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಫಿಲಿಸ್ತೀನ್ಗೂ ಭಾರತಕ್ಕೆ ಬಹಳ ಪ್ರೀತಿ ನಂಟಿದೆ, ಇಲ್ಲ ಅಂತಿಲ್ಲ. ಸಂಸದರು ಫಸ್ಟು ಇದು ಮಾತಾಡಬೇಕು, ನೀವು 5 ವರ್ಷ ನಿಮ್ಮ ಕೆಲಸದಲ್ಲಿ ನೀವು ಏನು ಮಾಡಿದ್ದೀರಿ ಅದು ಸಾಧನೆಗಳು ಹೇಳ್ಕೋಬೇಕು ಫಸ್ಟು. ನಮ್ಮ ಕೋಲಾರ ಕೆರೆಗೆ ಏನಾಗಿದೆ, ಎಲ್ಲ ಕಿತ್ತು ಬಿಸಾಕಿದ್ದೀರಿ. ನಮ್ಮ ಕೋಡಿಕಣ್ಣ ಕೆರೆಗೆ ಜೆ ಸಿ ಬಿ ಹೋಯಿತು, ಅದು ಕಿತ್ತು ಬಿಸಾಕಿದ್ದಾರೆ. ಏನು ಸಾಧನೆಗಳು ಅಂತ ಫಸ್ಟ್ ನೀವು ಹೇಳಬೇಕು ಕೋಲಾರಕ್ಕೆ. ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಫಿಲಿಸ್ತೀನು ಪಾಕಿಸ್ತಾನು ನಾವು ಜೆಂಡಾ ಇಟ್ಕೊಂಡು ಬರ್ತೀನಿ, ಅರೆ ಟವರಲ್ಲಿ ಸಾಧನೆ ಮಾಡಿದ್ರೆ ಪೈಂಟ್ ಬರ್ತಿದ್ದೆ ಸಾಧನೆ ನಾವು ಮಾಡ್ಕೊಂತೀವಿ, ಏನು ನೀವೇನು ಮಾಡಿಲ್ಲ. ನಾವು ಪೈಂಟ್ ಹೊಡ್ಕೊಳ್ತೀವಿ, ಎಲ್ಲ ಹೊಡ್ಕೊಳ್ತೀವಿ. ಪಾಕಿಸ್ತಾನ್ಗೆ ನಮ್ದು ನೆಂಟೇನಿದೆ, ಪಾಕಿಸ್ತಾನ್ಗೆ ಧಿಕ್ಕಾರಕ್ಕೆ ಹೋಗ್ತೀವಿ. ಪಾಕಿಸ್ತಾನ್ಗೆ ನಮ್ಗೇನು ಸಂಬಂಧ ಇಲ್ಲ, ಫಿಲಿಸ್ತೀನ್ಗೂ ನಮ್ಗೆ ಸಂಬಂಧ ಇದೆಯಲ್ಲ, ಪ್ರೀತಿ ವಿಶ್ವಾಸದ್ದು ಮನುಷ್ಯತ್ವ ಇದೆಯಲ್ಲ. ಆ ಮನುಷ್ಯತ್ವ ಬೇಡವಾ ಅಲ್ಲಿ? ಫ್ರೀ ಫಿಲಿಸ್ತೀನ್ ಅಂತ ಏನು ಹಾಕಿದ್ದಾರೆ ಅದೇನು ತಪ್ಪೇನು ಮಾಡಿಲ್ಲ. ಅಲ್ಲ ತಪ್ಪಿದ್ರೆ ಸಂವಿಧಾನದಲ್ಲಿ ತಪ್ಪಿದ್ರೆ ಅದು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಅದೇನಿಲ್ಲ. ಅದು ಬಿಟ್ಬಿಟ್ಟು ಅದು ಕ್ಲಾಕ್ ಟವರ್ ಆಗ ಟಿಪ್ಪು ಸುಲ್ತಾನ್ ಅವರು ಭಾವಚಿತ್ರ ಹಾಕಿದ್ದಾರೆ, ಅದು ಮತ ಅಂತ ಟಿಪ್ಪು ಅಂತ ಹೇಳ್ತಾರಲ್ಲ, ಟಿಪ್ಪು ಇಂದಾನೆ ಇವತ್ತು ನೀವು ಬದುಕಿರೋದು ಸಂಸದರು. ಇವತ್ತೇನು ಆಗಿದ್ರಿ ಕೋಲಾರಲ್ಲಿ, ಟಿಪ್ಪು ಸುಲ್ತಾನ್ ಜನ್ಮಭೂಮಿ ಇದು, ಇದೇ ನಮ್ಮ ಬಂಗಾರಪೇಟೆ ತಾಲೂಕು ಬೂದಿಗಿಡೆಯಲ್ಲಿ ಅವ್ರ ತಂದೆ ಹುಟ್ಟಿದ್ದು, ಕೋಲಾರಲ್ಲಿ ಅವ್ರ ತಂದೆ ತಾತ ಅಜ್ಜಿ ಸಮಾಧಿ ಇದೆ ಕೋಲಾರಲ್ಲಿ. ಟಿಪ್ಪು ಸುಲ್ತಾನ್ ಹೆಸರಿಗೆ ಹೇಳ್ತಿರಲ್ಲ, ಅವಾಗ ಟಿಪ್ಪು ಸುಲ್ತಾನ್ ಮತ ಅಂತ ಅಂದ್ರ ಯಡಿಯೂರಪ್ಪನ ಗೊತ್ತಿಲ್ವಾ, ಈಶ್ವರಪ್ಪನ ಗೊತ್ತಿಲ್ವಾ, ಅಶೋಕ್ ಗೊತ್ತಿಲ್ವಾ? ಅಲ್ಲ ಖಡ್ಗ ಹಿಡ್ಕೊಂಡು ಪೇಟ ಹಾಕೊಂಡು ಶಾಲೆಗಳು ಹಾಕೊಂಡು ಕುಂದಿದ್ದೀರು, ಅವಾಗ ಗೊತ್ತಿಲ್ವಾ? ಅವಾಗೇನು ಓದಿಲ್ವಾ ಅವರು? ಅದೇ ನಮ್ಮ ಭಾರತ ದೇಶದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಆ ಸಂವಿಧಾನದಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರ ಇದೆ, ಅದು ತೆಗೀರಿ ಫಸ್ಟು, ದಮ್ಮಿದೆ ತೆಗಿಯೋಕೆ. ಡಾಕ್ಟರ್ ಬಾಬಾ ಸಾಹೇಬ್ಗೆ ಅವಮಾನ ಮಾಡ್ತಾ ಇದ್ದೀವಿ. ಫಸ್ಟು ಒಲ್ಲೂರಿಗೆ ಆರ್ಆರ್ ನಗರ ಶಾಸಕರಾದಂತಹ ಮುನ್ರತ್ನ ಅವರು ಒಲ್ಲೂರಿಗೆ ಏನು ಅಕ್ಕ ಅಮ್ಮ ಅಂತ ಹೇಳಿದಾರಲ್ಲ, ಅದಕ್ಕೆ ಧನ್ಯತೆಗೆ ಆಗೋಲ್ವಾ?
ನಾಚಿಕೆ ಆಗ್ಬೇಕು ನಿಮ್ಗೆ. ಫಸ್ಟ್ ಹೋಗ್ಬಿಟ್ಟು ರಾಜ್ಯಪಾಲ್ ಹೇಳಿ ಅವರು ಶಾಸಕ ಸ್ಥಾನ ವಜಾಗೊಳಿಸ್ಬೇಕಂತ ಹೇಳ್ಬೇಕಿರು, ಅದು ಹೇಳಿ ಯೋಗ್ಯತೆ ಇಲ್ಲ ಅವರಿಗೆ. ಇವತ್ತು ನಮ್ಮ ಕೋಲಾರ ಮಾಜಿ ಸಂಸದರು ಏನು ಕೋಲಾರಕ್ಕೆ ಬೆಂಕಿ ಇದ್ರು ಮತ್ತೆ ಬರ್ತಾ ಇದಾರೆ? ಜನ ಹಿಂದೂ ಮುಸಲ್ಮಾನ್ ಒಗ್ಗಟ್ಟಾಗಿದ್ದೀವಿ, ಪ್ರೀತಿಗಿದ್ದೀವಿ ನಾವು. ನನ್ನ ಜೊತೆಯಲ್ಲಿ ಸುಮಾರು ಹಿಂದೂ ಬಾಂಧವರಿದ್ದಾರೆ. ನಾನು ಗಣೇಶ ದೇವಸ್ಥಾನ ಕೊಟ್ಟಿದ್ದೀನಿ ಇಲ್ಲ ಅಂತಿಲ್ಲ, ಏನೇ ಕೊಟ್ಟಿದ್ದೀನಿ ನಾನು. ನಮ್ಮ ಹಿಂದೂ ಬಾಂಧವರು ನಮ್ಮ ಭಾರತದಲ್ಲಿ ಇರೋದು ನಾವೆಲ್ಲ ಒಂದೇ ಅಂತೆಲ್ಲ ಕೊಟ್ಟಿದ್ದೀವಿ ನಾವು, ಪ್ರೀತಿಯಿಂದ ಕೊಟ್ಟಿದ್ದೀವಿ ನಾವು. ಯಾರು ನನ್ಗೆ ಕೇಳ್ಕೊಂಡಿಲ್ಲ ಕೊಡಿ ಅಂತ. ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸೌಹಾರ್ದ ಕಾಪಾಡ್ಕೋಬೇಕು ಅಂತ ನಾವು ಕೊಟ್ಟಿದ್ದೀವಿ. ಹೋಗ್ಬಿಟ್ಟು ಫಿಲಿಸ್ತೀನ್ಗೆ ಅಂತ ಇದೆ ವಿಧಿ ಥರ ಹೇಳ್ತಾರೆ, ಜೈಕಾರ ಆಗಿದ್ರು ಅಂತಾರೆ, ಟವರ್ ಮೇಲೆ ಜೆಂಡಾ ಹಾಕೊಂಡು ಬರ್ತೀನಿ ಅಂತಾರೆ. ಇವತ್ತು ನಾನು ಸವಾಲು ಹಾಕ್ತೀನಿ ನಮ್ಮ ಮಾಜಿ ಸಂಸದರಿಗೆ, ಮುನ್ಸಾಮಿ ಅವ್ರಿಗೆ ಸವಾಲು ಹಾಕ್ತೀನಿ. ನಾನು ಟಿಪ್ಪು ಸುಲ್ತಾನ್ ಅವ್ರ ಭಾವಚಿತ್ರ ಇಟ್ಕೊಳ್ತೀನಿ, ಫ್ರೀ ಫಿಲಿಸ್ತೀನ್ ಅಂತ ಬೋರ್ಡ್ ಹಾಕ್ತೀನಿ, ಟಿಪ್ಪು ಸುಲ್ತಾನ್ ಜೆಂಡಾ ಎತ್ಕೊಳ್ತೀನಿ, ಗ್ರೀನ್ ಜೆಂಡಾ ಎತ್ಕೊಳ್ತೀನಿ, ಕೆಸಿ ಜೆಂಡಾ ಎತ್ಕೊಳ್ತೀನಿ. ನೀವು ಎಲ್ಲಿ ಹೇಳ್ತೀರ, ಯಾವ ಟೈಮ್ ಹೇಳ್ತೀರ ಆ ಟೈಮಲ್ಲಿ ನಾನು ಹಾಜರ್ ಇರ್ತೀನಿ. ಒನ್ ಮ್ಯಾನ್ ಆರ್ಮಿ ಚಾಲೆಂಜ್, ಅದು ಟೈಮ್ ಕೊಡಿ ನನಗೆ, ಬರ್ತೀನಿ ನಾನು ಒಬ್ಬನೇ ಬರ್ತೀನಿ. ನೀವು ಎಷ್ಟು ಜನ ಕರ್ಕೊಂತಾರೆ ಕರ್ಕೊಳ್ಳಿ, ನಾನು ಬರ್ತೀನಿ ಒಬ್ಬನೇ ಬರ್ತೀನಿ. ಅದೇನು ಕಾನೂನು ಪ್ರಕಾರ ಏನು ಕ್ರಮ ತಗೊಂತಾರೆ ತಗೊಳ್ಳಿ ನನ್ನ ಮೇಲೆ. ಅದೇ ರೀತಿ ಹೇಳ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದೀರಿ, ನಾವು ನಮ್ಮ ಸರ್ಕಾರ ಬರ್ತಾ ಏನು ಮಾಡ್ತೀವಿ ಅಂದ್ರೆ ದಂಭಿ ಹಾಕ್ತೀರ ನೀವು, ಆಫೀಸಿಗೆ ಧಮಕಿ ಹಾಕೋ ಕೆಲಸ ಮಾಡೋದಾ? ಇದೇನೇ ನಿಮ್ಮ ಸಾಧನೆಗಳು ನಿಮ್ಗೆ ಕೋಲಾರಲ್ಲಿ ಬರೇ ಕೋಮು ಗೊಲ್ಬೆಗಳು ಮಾಡೋದು, ಅದೇನೇ ನಿಮ್ಮ ಸಾಧನೆಗಳು? ಎಚ್ಚರಿಕೆ ಇಲ್ಲಿ, ಇದು ಕೋಲಾರ, ಇದು ಹಜರತ ಕೋಲಾರ, ಇದು ಹಿಂದೂ ಮುಸಲ್ಮಾನ್ ಒಗ್ಗಟ್ಟಾಗಿರೋ ಕೆಲಸ ಮಾಡ್ಬೇಕು ಇಲ್ಲಿ. ಇಲ್ಲಿ ತರುವ ಕೆಲಸಕ್ಕೆ ಯಾವುದೂ ರೀತಿ ಜಾಗ ಇಲ್ಲ. ನಾನು ಎಲ್ಲ ನಮ್ಮ ಕೋಲಾರದ್ದು ಎಷ್ಟು ಜಿಲ್ಲೆಯಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಹಿಂದೂ ಮುಸಲ್ಮಾನ್, ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇರಬೇಕು, ನಾವು ಭಾರತೀಯರು ಅಂತ ಇರಬೇಕು, ನಮ್ಮ ಜವಾಬ್ದಾರಿ ಎಲ್ಲ ಸೇರ್ಬಿಟ್ಟು. ಇಂಥ ಕಿಡಿಗಳಿಗೆ ಫಸ್ಟ್ ಕೋಲಾರದಿಂದ ಗಡಿಪಾರು ಮಾಡಬೇಕಂತ ಮೊನ್ನ ಜಿಲ್ಲೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡೋಕೆ ಹೋಗ್ತೀವಿ. ನಾಳೆ ಎಸ್ ಪಿಗೂ ಹೇಳ್ತೀವಿ ಇಂಥವ್ರಿಗೆ ಫಸ್ಟ್ ನಮ್ಮ ಕೋಲಾರಕ್ಕೆ ಕೊಡಬಾರ್ದು ಅಂದಿಲ್ಲ. ಹಿಂದೂ ಮುಸಲ್ಮಾನ್ ಗಲಭೆ ಆಗೋದು ಇಂಥವ್ರಿಂದಲೇ. ಇವಾಗ ಇಷ್ಟು ದೊಡ್ಡ ಮೆರವಣಿಗೆ ಆಯ್ತು ಜಸ್ಟ್ ಮಿಲಾದ್ನಲ್ಲಿ, ಇದು ಹಿಂದೂಗಳು ಬಂದು ನೋಡಿದ್ರು, ಮುಸಲ್ಮಾನ್ ಬಂದು ನೋಡಿದ್ರು, ಎಲ್ಲ ಜಾತಿಯವ್ರು ಬಂದು ನೋಡಿದ್ರು, ಒಬ್ರು ಒಂದು ಮಾತಾಗಿರಲಿಲ್ಲ. ಇದು ಯಾವುದು, ಯಾರು ಫಿಲಿಸ್ತೀನ್ ಜಿಂದಾಬಾದ್ ಅಂತ ಹೇಳದಂತೆ, ಯಾರು ಹೋಗ್ಬಿಟ್ಟು ಕೇಳ್ದಂತೆ ಅವ್ನು ಹೊಡೆದಂತೆ, ಅದು ಇಲ್ಲ, ಅದು ಅವ್ರ ವೈಯಕ್ತಿಕವಾಗಿ ಜಗಳ ಆಗಿರೋದು. ಏನು ಅವಿಲ್ ಮೋಹನ್ಲಾ ಅವರು ಅವ್ರ ಯಾರೋ ಬೇರೆ ಟವರ್ ಅವರು ಯಾರೋ ವೈಯಕ್ತಿಕ ಜಗಳ ಆಗಿರೋದು ಅಷ್ಟೇ ಹೊರತು ಫಿಲಿಸ್ತೀನ್ಗೂ ಜಯಕಾರಕ್ಕೂ ಯಾವುದು ಸಂಬಂಧ ಇಲ್ಲ. ಸುಳ್ಳು ಮಾಹಿತಿ ಮಾಧ್ಯಮಗಳು ಕೊಡ್ತಾ ಇರೋದು. ಮಾಜಿ ಸಂಸದರು ಯಾರು? ಮಾಜಿ ಸಂಸದರು ಮುನಿಸ್ವಾಮಿ ಅವರು. ಇವಾಗ ನಮ್ಮ ಕೋಲಾರಕ್ಕೆ ಹೊಸಬ್ರು ಆಗಿದ್ದಾರೆ, ಮಲಳಿ ಬಾಬು ಅಂತ ಪಾಪ ಆ ವ್ಯಕ್ತಿ. ಇವತ್ತಿಗೆ ಒಂದು ಮಾತು ಹೇಳಿಲ್ಲ ಅವರು, ಯಾವ ಜಾತಿ ಬಗ್ಗೆ ಹೇಳಿಲ್ಲ, ಕೆಲಸದ ಬಗ್ಗೆ ನೋಡ್ತಾ ಇದಾರೆ, ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದಾರೆ ಅವರು ಅಂತ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಾವು ಇವ್ರಿಗೆ ನಮ್ಮ ಮನೋಜ್ ಬಾಬು ಅವ್ರಿಗೆ ಇಂಥ ಪ್ರೀತಿ ವಿಶ್ವಾಸ ಸಂಸದ ನಮ್ಗೆ ಬೇಕಾಗುತ್ತೆ. ಅವ್ರು ಯಾವ ಜಾತಿ ಇರಲಿ, ಯಾವ ಪಕ್ಷ ಇರಲಿ, ನಮ್ಗೆ ಬೇಕಾಗಿಲ್ಲ. ಈಗ ಸಂಸದರು ಅಂದ್ರೆ ಮಾಜಿ ಸಂಸದರು ಇದಾರಲ್ಲ ಮುನಿಸ್ವಾಮಿ ಅವರು, 5 ವರ್ಷದಲ್ಲಿ ಏನು ಸಾಧನೆ ಮಾಡಲೇ ಇಲ್ವಾ? ಏನ್ ಸಾಧನೆ? ನಮ್ಮ ಕೋಲಾರ ಮಿಲಕ್ಟವರಲ್ಲಿ ಬಣ್ಣ ಹೊಡೆದು ಸಾಧನೆ ಮಾಡಿದ್ದಾರೆ, ಅದು ಬಿಟ್ರೆ ಬೇರೆ ಏನು ಸಾಧನೆ? ಏನ್ ಸಾಧನೆ ಇಲ್ಲ, ತೋರ್ಸ್ಬೇಕು ಸಾಧನೆ, ತೋರ್ಸ್ಬೇಕಲ್ಲ. ಅಲ್ಲ, 5 ವರ್ಷ ಅವ್ರು ನಿಮ್ಮನ್ನ ಆಳ್ವಿಕೆ ಮಾಡಿದ್ರಲ್ಲ. ಏನು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಜಿಂದಾಬಾದ್ ಅಷ್ಟೇ ಹೇಳ್ಕೊಂಡಿರೋದು ಅವ್ರು, ಬೇರೆ ಏನು ಹೇಳ್ಕೊಂಡಿಲ್ಲ. ಪಾಕಿಸ್ತಾನ್ ನೆನ್ಪು ಮಾಡ್ಕೊಳ್ತಾರೆ, ಮುಸಲ್ಮಾನ್ ನೆನ್ಪು ಮಾಡ್ಕೊಳ್ತಾರೆ ಅಷ್ಟೇ, ಬೇರೆ ಸಾಧನೆ ಇಲ್ಲ. ಅಂದ್ರೆ ಅವರ ಅವಧಿಯಲ್ಲಿ ಬಿಡುಗಡೆ ಆದಂತ ಅನುದಾನ ಎಲ್ಲ ಬಳಕೆ ಆಗಿಲ್ಲ, ಎಲ್ಲಿ ಬಳಕೆ ಆಗಿದೆ? ತಿಂದಿದ್ದಾರೆ ಅಷ್ಟೇ ಅವರು. ಏನ್ ಬಳಕೆ, ಏನ್ ಸಾಧನೆ ತೋರಿಸ್ಲಿ. ಏನ್ ಅಚೀವ್ಮೆಂಟ್ ಮಾಡಿಲ್ಲ, ಏನ್ ಡೆವಲಪ್ಮೆಂಟ್ ಕೂಡ ಏನಾಗಿದೆ ಅದು ತೋರಿಸ್ಲಿ. ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ, ಬಂದು ತೋರಿಸ್ಲಿ. ನಮ್ ಕರ್ಕೊಂಡು ಹೋಗ್ಲಿ, ನಾವು ಬರ್ತೀವಿ, ಇದು ಮಾಡಿದೀನಿ ನೋಡಪ್ಪ ನಾನು, ಸಾಧನೆ ತೋರಿಸ್ಲಿ. ಏನ್ ಸಾಧನೆ ಮಾಡಿದ್ದಾರೆ? ಏನು ಸಾಧನೆ ಇಲ್ಲ. ಸುನಃ ಗಲ್ಭೆ ಆಗ್ಬೇಕು, ಹಿಂದೂ ಮುಸಲ್ಮಾನ್ ಅನ್ಬೇಕು, ಪಾಕಿಸ್ತಾನ್ ಅನ್ಬೇಕು, ಮುಸಲ್ಮಾನ್ ಅನ್ಬೇಕು, ಟಿಪ್ಪು ಅನ್ಬೇಕು, ಅದೇನ ಕೆಲಸ ಮಾಡೋದು? ಏನು ವ್ಯಕ್ತಿವಾಗಿ ಜಗಳ ಮಾಡ್ಕೊಂಡಿದ್ದಾರೆ? ಫಿಲಿಸ್ತೀನ್ ಜಿಂದಾಬಾದ್ ಅಂತ ಯಾರು ಕೂಗಿಲ್ಲ, ನೀವು ಮಾತಂತಲ್ಲಿ ಇದ್ರೆ ಬಿಡುಗಡೆ ಮಾಡ್ರಿ. ಯಾರು ಕೂಗಿದಾರಂತ ಇಲ್ಲಿ ಟವರ್ ಬರ್ತೀನಿ, ಜೆಂಡಾ ಹಾಕೊಂಡು ಬಂದ್ಬಿಡ್ತೀನಿ ನಾನು, ಹಿಂಡಾಗಿಂಡ ನೀವು ಎತ್ಕೊ ಬರ್ಬೇಕಾ? ನಾವು ಎತ್ಕೊಳಕ್ಕಿಲ್ವಾ? ನಮ್ಗೆ ಅಧಿಕಾರ ಇಲ್ವಾ? ಸೊ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು, ಇಟಾಲಿಗೆ ಹೋಗಿದ್ದೇನೆ, ಏನು ಮಾತಾಡೋದು? ಅಲ್ಲ, ಅವತ್ತು ಏನು ಕೇಳಲ್ಲ. ನೀವ್ ಹೇಳ್ತಿರೋದು ಸಂಸದರು ದ್ವೇಷ ರಾಜಕಾರಣ ಮಾಡ್ತಾವ್ರೆ ಅಂತ. ಮಾಜಿ ಸಂಸದರು ದ್ವೇಷ ರಾಜಕಾರಣ ಮಾಡ್ತಾ ಇರೋದು ಕೋಲಾರಲ್ಲಿ ಕೋಮು ಗಲುಗೆ ಆಗೋಕೆ ಆದ್ನೇ ಕಾರಣ. ಇವಾಗ ಆಗ್ಬೇಕಂದ್ರೆ ಆದ್ನೇ ಕಾರಣ ಆಗೋದು, ಇವಾಗಲ್ಲ ಮುಂದಿನ ದಿನಗಳು, ಮುಂದಿನ ದಿನಗಳು ಏನೋ ಆದ್ರೆ ಆದ್ನೇ ಅದಕ್ಕೆ ಕಾರಣ. ಇವಾಗ ಯಾವ್ದು ಇಲ್ಲ, ಅದಕ್ಕೆ ಏನೋ ಒಂದು ಗಲಭೆ ಎಲ್ಸ್ಬೇಕು, ಏನೋ ಮಾಡ್ಬೇಕು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ಬೇಕಂತ ಆತನ ಉದ್ದೇಶ.
ಅದಕ್ಕೆ ನಮ್ಮ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದೇನಂದ್ರೆ, ನಮ್ಮ ಹಿಂದೂ ಮುಸಲ್ಮಾನ್ ಬಾಂಧವ್ಯ ಹೇಳೋದಂದ್ರೆ, ಅಂತವ್ರಿಗೆ ದಾರಿ ಕೊಡಬೇಡಿ. ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಪ್ರೀತಿ ವಿಶ್ವಾಸ ಆಗಿರೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ಕೊಂಡಿದ್ದು ಅಷ್ಟೆ. ಇನ್ನೊಂದು ಕೆಲವು ಅಕ್ಷರಗಳು ಪಾಯಿಂಟ್ಗಳು ಹೇಳಿದ್ದಾರೆ, ಆ ಫ್ಲಾಗ್ ಮೇಲೆ ಏನೋ ಬರೆದಿದ್ರು ಅರಬ್ಬಿಗಾಗಿ, ದಟ್ ಇಸ್ ಫಾರಿನ್ ಸ್ಲೋಗನ್ ಅಂತ ಅಂದ್ಬಿಟ್ಟು. ಆ್ಯಪನ್ ಗೊತ್ತಿಲ್ಲ, ಎಲ್ಲ ಹಿಂದೂದು ವಿದ್ಯಾ ಬಂದು ಸಂಸ್ಕೃತ ಆಗಿ ಇದೆ. ದಟ್ ಇಸ್ ನಾಟ್ ಎ ಹಿಂದೂ, ದಟ್ ಇಸ್ ಕಾಲ್ ದ ರಿಲಿಜನ್ ಹಿಂದೂ. ಅವ್ರ ವಿದ್ಯಾ ಬಂದು ಸಂಸ್ಕೃತ್, ಆಮೇಲೆ ಮುಸ್ಲಿಮ್ದು ಬಂದು ಎಲ್ಲೋ ಅರಬಿಕ್. ಅರಬಿಕ್ ಮೀನ್ಸ್ ಅದು ಅರಬಿಕ್ ಆಗಿ ಏನು ಬರ್ತಿದ್ದಾರೆ ಅದ್ರ ಮೇಲೆ, ದೇವ್ರಿಗೆ ಬಿಟ್ಟು ಯಾರಿಗೆ ಆರಾಧನೆ ಮಾಡಬೇಡಿ. ಪೈಗಂಬರ್ ಮೊಹಮ್ಮದ್ ಈಸ್ ಅ ಲಾಸ್ಟ್ ಮೆಸೆಂಜರ್ ಫಾರ್ ದ ವರ್ಲ್ಡ್. ಯಾರು ಆರಾಧನೆ ಮಾಡಬಾರ್ದು? ಅದು ಇನ್ನೊಬ್ಬ ಯಾರೇ ಇರಲಿ, ಕಿಂಗ್ ಇರಲಿ, ಎಂಪರರ್ ಇರಲಿ, ಯಾರಿಗೆ ಆರಾಧನೆ ಮಾಡಿ? ವರ್ಲ್ಡ್ ಕಿಂಗ್ ಇರಲಿ, ಆರಾಧನೆ ಮಾಡಬೇಡಿ, ಒಬ್ಬನಿಗೆ ನಂಬಿ ದೇವರಿಗೆ. ಆ ಸ್ಲೋಗನ್ ಇರೋದು. ಆ್ಯಪನ್ ವಿದ್ಯಾ ಗೊತ್ತಿಲ್ಲ ಅಂದ್ರೆ ಅರಬಿಯಾಗಿ ಬಂದು ನಮ್ಮ ಹತ್ರ ಕೇಳಿ. ಬೀದಿಯಾಗಿ ಹೋಗಿ ಟೊಮಾಟೊ ಮಾಡೋದು ಒಂದು ಮುಸ್ಲಿಮ್ಸ್ ಹತ್ರ ಅಲ್ಲ ಕೇಳೋದು ವಿದ್ಯಾ. ನಮ್ಮ ಹತ್ರ ಬಂದು ಕೇಳಿ, ಇಲ್ಲ ಟ್ರಾನ್ಸ್ಲೇಟ್ ಕೂಡ ಕೇಳಿ, ನಾವು ಮಾತಾಡ್ತೀವಿ. ಟ್ರಾನ್ಸ್ಲೇಟ್ ಗೊತ್ತಿಲ್ಲ, ಒಂದು ಗೊತ್ತಿಲ್ಲ, ಎರಡು ಗೊತ್ತಿಲ್ಲ, ಅವ್ನು ಬಂದು ಎಂ ಪಿ ನಾಚಿಕೆ ಬರಬೇಕಿಂತ ಅವ್ರಿಗೆ.